ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು, ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು, ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ. ಈಗ ನನ್ನ ಗುರುತಿಸೋರು ಯಾರು ಇಲ್ಲ ಸರ್, ಎಲ್ಲ ರಾಜಕೀಯ ದರ್ಬಾರಲ್ಲ ನಡೀತಿದೆ ಸರ್ ಇದು ಜಾನಪದ. ಅತ್ಯವಂತರು ಕಟ್ಟಿರೋ ಜಾನಪದ ಇದೆಲ್ಲ ಮರೆಯಾಗಿದೆ ಸರ್. ಇದೇ ನನ್ನ ಉಸಿರು, ಕರ್ನಾಟಕ ಎಲ್ಲ ಕಡೆ ಹಬ್ಬಿಸಿದ್ದೀನಿ, ಹೊರದೇಶಕ್ಕೂ ಹೋಗಿದೆ ತಂಬರಿ ಸರ್. ಜಾಣರ ಪದ ಇದು, ಸ್ವಾರ್ಥಿ ಪದ ಅಲ್ಲ. ನಮ್ಮಿಂದ ಇನ್ನೊಬ್ರು ಹೊಟ್ಟೆ ತುಂಬಬೇಕು ಅದು ಜಾನಪದ. ಅವರೆಲ್ಲ ತಿನ್ನೋದನ್ನ ನಾನೇ ಒಬ್ಬನೇ ತಿನ್ಕೊಂಡು ಹೋಗ್ಬೇಕು ಕಲಾಕ್ಷೇತ್ರದಿಂದ ಅಂತ ಈ ಕದಿಂಬ್ರ ಅವ್ರೆ ಅಂತವ್ರಿಗಲ್ಲ ಸರ್ ಈ ಜಾನಪದ ನಿಜವಾಗ್ಲು ಸರ್. ನಮ್ಮೂರಾದಿಯಲಿ ನೂರಾರು ದನಗಳು, ನಮ್ಮೂರಾದಿಯಲಿ ನೂರಾರು. ರಾಮಯ್ಯ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀವಿ ಸರ್. ಹುಡುಕ್ಬಿಟ್ಟೆ ನೋಡಿ ನಾನು ಬಂದು. ಆಗಲಿ ಸರ್, ಎಲ್ಲ ದೈವ ಚಿತ್ತ, ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಇಡೀ ನಮ್ಮಂಥವ್ರನ್ನ ಪರಿಚಯ ಮಾಡಿ ಈ ನಾಡಿಗೆ ಪರಿಚಯ ಕೊಡ್ತೀರಾ. ನಮ್ಮ ಜಾನಪದ ಬೆಳಿಬೇಕು ಸರ್, ಬೆಳಿಬೇಕು. ನಿಮ್ಮಂಥರಿಂದ ಬೆಳೆಯೋದು ಸರ್. ಇದು ಹೊಸಪತ್ಕಟ್ಟೆ ಸರ್. ಕೆಂಚಿನಪಾಳ್ಯ ನಮ್ಮ ತಾತ ಕೆಂಚಪ್ಪಾಜಿ ಅಂತ ಅವರು ಒಳ್ಳೆ ಮಹಾತ್ಮರು. ಅವ್ರು ಮಾಡಿದ ಈ ಒಂದು 12 ಎಕರೆ ಜಮೀನು ಅಕ್ವೈರ್ ಮಾಡಿ ನಮ್ಮ ತಾತ ಊರು ಮಾಡಿ ಹೋಗ್ಬಿಟ್ರು. ಕೆಂಚಿನಪಾಳ್ಯ ಕಾಚಿನ ಹೆಸರು. ನಮ್ಮ ತಂದೆ ಹೆಸರು ಮುತ್ತನಾರಾಯಣಪ್ಪ ಸರ್. ಈ ಹೊಸಪತ್ಕಟ್ಟೆ ಮಾಡೋದ್ರು ನೋಡಿ. ಆದರೆ ಈ ಹೊಸಪತ್ಕಟ್ಟೆ ಇವತ್ತು ಇದು ಕೋರ್ಟು, ಕೋರ್ಟ್ ಜಡ್ಜ್ ಇದ್ದಂಗೆ. ಅವತ್ತಿತ್ತು ಸತ್ಯದ ಕಾಲ, ಇವತ್ತೆಲ್ಲ ಅಸತ್ಯ ಬಂದಿದೆ ಸರ್. ಬನ್ನಿ. ನಿಮ್ಮ ವಾದ್ಯಗಳ ತಯಾರಿಕಾ ಕಾರ್ಖಾನೆ ಸರ್. 25ಕ್ಕೂ ಹೆಚ್ಚು ವಾದ್ಯ ತಯಾರು ಮಾಡಿ ಕಂಡಿಡ್ದು ನುಡಿಸಿ ಕಲಿಸಿ ಈ ನಾಡಿಗೆ ಪರಿಚಯ ಕೊಟ್ಟಿರ್ತಕ್ಕಂಥ ಒಂದು ಬಡವ ಏಕತಾರಿ ರಾಮಯ್ಯ ಅಂತ ಸರ್ ನಾನು. ಇದು ಗುಪ್ತವಾಗಿ ನಾನು ಇದ್ದೀನಿ ಸರ್ ಇಲ್ಲಿ. ಇಲ್ಲ, ಇನ್ಮೇಲಿಂದ ನೀವು ಗುಪ್ತ ಅಲ್ಲ, ನೀವೀಗ ಮುಕ್ತ. ಗುರುವೇ ಗುರುವೇ ನೋಡಿ ಸರ್, ನಮ್ಮ ನಕ್ಷತ್ರಗಳು, ನಮ್ಮ ನಾಡಿನ ನಕ್ಷತ್ರಗಳು ಸರ್ ಇದೆಲ್ಲ. ಬನ್ನಿ ಸರ್, ಬನ್ನಿ ಸರ್. ಈ ನಮ್ಮ ಜಾನಪದ ಮೂಲ ಮರೆಯಾಗಿರತಕ್ಕಂಥವ್ ಸರ್. ಇವಾಗಿನ ಕಾಲದಲ್ಲಿ ಈ ಈ ಸಿನಿಮಾ ಸಂಗೀತ ಅಬ್ಬರದಲ್ಲಿ ಇವೆಲ್ಲ ಮರೆಯಾಗಿ ಕುಂತವೆ ಸರ್. ಇಲ್ಲಿ ನಿಮ್ಮಂತರೇ ಬಂದು ಇದನ್ನು ಎಚ್ಚರಿಸಿ ಆ ಸಂಗೀತದ ಅಬ್ಬರನ ಅಡಗಿಸಿ ಇವತ್ತು ನಮ್ಮ ಕನ್ನಡ ನಾಡಿನ ಜಾನಪದನ ಮೇಲಕ್ಕೆ ಬೆಳಕು ಮಾಡಿ ಸರ್. ಉಳಿಲಿ ಸರ್, ನಮ್ಮ ಕನ್ನಡ ಭಾಷೆ ಉಳಿದಂಗೆ ಉಳಿಲಿ ಸರ್. ಏಕತಾರಿ ತಯಾರಿಕಾ ಕಾರ್ಖಾನೆ ಸರ್, ಅಂದ್ರೆ ಜಾನಪದ ಕುಟೀರ ಅಂತ ಇದೆ ಸರ್. ಜಾನಪದ ಕುಟೀರ ಇದು. ಒಂದು 30 ವರ್ಷದಿಂದ ಈ ಕುಟೀರ ಮಾಡ್ಕೊಂಡಿದ್ದೀನಿ ಸರ್. ಹೌದು, ನನಗೆ ತಿಳಿಸಿ ಮೊದಲಿಗೆ. ಆಯ್ತು ಸರ್. ಅದೇನು ಶಿವಲಿಂಗಗಳನ್ನ ಇಟ್ಕೊಂಡಿದ್ದೀರಲ್ಲ ಇಲ್ಲಿ ಸರ್? ಹೌದು ಸರ್, ಇದು ಶಿವಲಿಂಗಗಳನ್ನ ತಯಾರು ಮಾಡೋ ಒಂದು ಕಲೆನೂ ಭಗವಂತ ಕೊಟ್ಟಿದ್ದೀನಿ ಈ ನಾಡಲ್ಲಿ. ಈ ದೇಶದಲ್ಲಿ ಏನೋ 12 ಜ್ಯೋತಿರ್ಲಿಂಗಗಳ ದೇವಾಲಯಗಳಿದಾವೋ ಅಂಥವನ್ನೆಲ್ಲ ಗುರುತಿಸಿ ರಾಮೇಶ್ವರ, ಕಾಶಿ ವಿಶ್ವನಾಥ, ಕೇದಾರನಾಥ್ ಇಂಥ ಈ ಶಿವಲಿಂಗಗಳ ಮಾಡಿ ಕವರ್ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಈ ಪಾಪದ ಪ್ರಪಂಚದಲ್ಲಿ ಈ ಜನಗಳಿಗೆ ಅಶಾಂತಿ, ಪಾಪ ಕೊಡದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಅವರಿಗೆ ಮಹಾಶಿವರಾತ್ರಿ ಬಂದಾಗ ಬ್ರಹ್ಮಕುಮಾರಿ ಸಂಸ್ಥೆಯ ಜೊತೆಯಲ್ಲಿ ಇದನ್ನು ಆಧ್ಯಾತ್ಮಿಕ ಜ್ಞಾನ ಕೊಟ್ಟು ತಪಸ್ ಮಾಡೋದು ಕಲಿಸ್ತೀವಿ ಸರ್. ನಾನು ಸಹ ತಪಸ್ ಮಾಡ್ತೀನಿ ಈ ತಂಬೂರಿ ಏಕತಾರಿ ನಾದದ ಜೊತೆಯಲ್ಲಿ ಸರ್. ನಾನು ಶಿವಲಿಂಗಗಳೇ ಸರ್, ಪ್ಯಾಕಿಂಗ್ ಮಾಡಿದ್ದೀನಿ ಇಲ್ಲಿ ಸರ್. ಮೊದಲನೇ ದರ್ಶನ ಲಿಂಗ ಕಾಣ್ತು. ಈಗ ನನಗೊಂದು ಮಾತು ಹೇಳಿ, ಈಗ ಈ ರೀತಿ ತಯಾರಿಕಾ ಘಟಕವನ್ನು ಶಿಥಿಲಾವಸ್ಥೆಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಮಳೆಗಳ ಬಂದರೆ ಸುರಿಯಲ್ವಾ ಇದೆಲ್ಲ? ಈ ಇದು ತಂಬೂರಿ ಎಲ್ಲ ಏಕ, ಇದು ಬಿದಿರು ಸರ್. ಇದು ಬಿದಿರು ನಾನಾರಿಗೆಲ್ಲದವಳು ಸರ್ ಈ ಜಗತ್ತಿನಲ್ಲಿ. ಎಂತೆಂಥ ಹಾಡುಗಳು ಆಡಿದರೆ ಹಿಂದೆ ಮೂಲ ಪದದಲ್ಲಿ ಈ ಬಿದಿರಲ್ಲೇ ನಾನು ಅಂತಸ್ತು ಮಾಡಿ ಮಂಟವ ನನಗೆ ಇಷ್ಟ ಇಲ್ಲ ಸರ್. ಮಹಾಮುನಿಗಳು ತಪಸ್ ಮಾಡ್ತಿದ್ದು ಬಿದಿರು. ಆ ಕಾಲದಲ್ಲಿ 1000 ವರ್ಷಗಳಲ್ಲಿ ಆ ಜಾನಪದ ಬೆಳೆದದ್ದು ಬಿದಿರು ಗುಡಿಸಲಲ್ಲಿ ಸರ್. ಅದು ಹಾಡು ಹಾಡ್ತೀನಿ. ಇದು ಇದೆ ಸರ್. ಈ ಸುಮಾರು 30 ವರ್ಷಗಳಿಂದ ಮಾಡಿ 1000 ತಂಬುಳಿ ನಾಡು ಕೊಟ್ಟು ಒಂದೊಂದು ತಂಬುರಿ ಕೊಟ್ಟಾಗಲ್ಲ ಒಂದೊಂದು ಇಡೀ ಬೀಜ ಕೊಟ್ಬಿಡ್ತೀನಿ. ಇದಕ್ಕೆ ಒಂದು ತಂಬುರಿ ಕೊಟ್ಟು ಹರಿದವ್ರಿಗೆ ಪ್ರಾಕ್ಟೀಸ್ ಮಾಡೋದು ಕಲಿಸಿ ಹಾಡು ಕಲಿಸಿ ಅವ್ರು ಕೊಟ್ಟು ಕಳಿಸ್ತೀನಿ. ಒಂದು ಬೀಜನ ಕೊಟ್ಟು ಕಳಿಸ್ತೀನಿ ಒಂದೊಂದು ಇಡೀ ಸೊರೆಬೀಜ. ಅವ್ರ ಕ್ಷೇತ್ರದಲ್ಲಿ ಬೆಳೆದು ಅದು ಹಬ್ಬಬೇಕು. ಈಗ ನಾನು ಇದೇ ನನ್ನ ಉಸಿರು, ಕರ್ನಾಟಕ ಎಲ್ಲ ಕಡೆ ಹಬ್ಬಿಸಿದ್ದೀನಿ, ಹೊರದೇಶಕ್ಕೂ ಹೋಗಿದೆ ತಂಬುರಿ ಸರ್. ಜನಪದ ಸರಿಗೆ ಸ್ವಾಗತ ನಿಮಗೆ. ಗುರುವೇ ಗುರುವೇ ಆ ಜಾನಪದ ಸರ್, ಜಾಣರ ಪದ ಇದು. ಒಳ್ಳೆ ಸ್ವಾರ್ಥಿ ಪದ ಅಲ್ಲ. ಜಾಣರ ಪದ, ಜಾಣರು ಅಂದ್ರೆ ಹೆಂಗಿರ್ಬೇಕು ಅಲ್ವಾ? ಸ್ವಾರ್ಥಿಯಾಗಿರಬಾರ್ದು, ಇನ್ನೊಬ್ರು ತೊಂದರೆ ಕೊಡಬಾರ್ದು,
ನಮ್ಮಿಂದ ಇನ್ನೊಬ್ರು ಹೊಟ್ಟೆ ತುಂಬಬೇಕು, ಅದು ಜನಪದ. ಅವರೆಲ್ಲ ತಿನ್ನೋದನ್ನ ನಾನೇ ಒಬ್ಬನೇ ತಿನ್ಕೊಂಡು ಹೋಗ್ಬೇಕು ಕಲಾಕ್ಷೇತ್ರದಿಂದ ಅಂತ ಈ ಕದಿಂಬ್ರ ಅವ್ರೆ ಅಂಥವ್ರಿಗಲ್ಲ ಸರ್ ಜನಪದ ನಿಜವಾಗ್ಲು ಸರ್. ಶಿವನ್ ಮುಂದೆ ನಿಂತಾಗ ಒಳ್ಳೆ ಸತ್ಯದ ಸತ್ಯವಾದ ಮಾತು ಸರ್. ನಿಜ ನಿಜ ನಿಜ. ನಾನು ಓದಿಲ್ಲ ಬರ್ದಿಲ್ಲ ಸರ್. ನಿಜ ನಿಜ ಇಲ್ಲ, ಅಂತರಾತ್ಮದಲ್ಲಿ ಬರೋ ಸತ್ಯವನ್ನು ಮಾತಾಡ್ಲಿಕ್ಕೆ ಯಾವ ವಿದ್ಯಾ ಅವಶ್ಯಕತೆ ಇಲ್ಲ. ಖಂಡಿತ ಸರ್. ಲೋಕಾನುಭವವೇ ಶಿವಾನುಭವ. ನಿಜ ಸ್ವಾಮಿ ಅಲ್ವಾ? ನಿಜ ಗುರುವೆ. ನಿಜ 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 ನಿಜ. ನಿಮ್ಮ ಇಡೀ ಕಾರ್ಖಾನೆ ಎಲ್ಲ ಸಹ ಸುತ್ತಿ ನೋಡ್ಬಿಡ್ತೀನಿ. ಆಗ್ಲಿ ಸರ್, ಆಗ್ಲಿ ಸರ್. ನೋಡಿ ನೋಡಿ, ನಿಮ್ ವಾಸ ಇಲ್ಲೇ? ಹಾ, ನಾನು ತಪಾಸ್ ವಾಸ ಮನೆ ಸಂಸಾರ ಅಲ್ಲೈತೆ. ಅಲ್ಲಾಗಿ ಊಟ ತಿಂಡಿ ಮಾಡಿಕೊಂಡು ಇಲ್ಲಿ ಈ ತಯಾರು ಮಾಡಿಕೊಂಡು ಒಂದೊಂದು ನಾದಕ್ಕೂ ಒಂದೊಂದು ವಾದ್ಯಗಳಿಗೂ ತಯಾರು ಮಾಡಿ ಒಂದೊಂದು ತಯಾರು ಮಾಡಿ ಇಲ್ಲೇ ನಾನು ಕುಂತ್ಕೊಳ್ಳೋದು ತಪಾಸ್ ಮಾಡೋದು ಇಲ್ಲೇನೆ ಸರ್. ಧ್ಯಾನ ಮಾಡೋದು, ಮಲಗೋದು, ರೆಸ್ಟ್ ತಗೊಳ್ಳೋದು, ಮತ್ತು ತಯಾರು ಮಾಡೋದು, ನೀರೆಲ್ಲ ಮಾಡಿಕೊಂಡು ಇದು ನಾಡಿಗೋಸ್ಕರವಾಗಿ ನಾನು ದುಡಿತಾ ಇದ್ದೀನಿ ಸರ್. ನಿಜ ನಿಜ, ಕ್ಷೇತ್ರಕ್ಕೆ ದೊಡ್ಡ ಸೇವೆ ನೀವು ಮಾಡ್ತಿರೋ. ಹೌದು ಸರ್. ಅಲ್ವಾ, ಈಗ ನನ್ನ ಗುರುತಿಸೋರು ಯಾರು ಇಲ್ಲ ಸರ್, ಎಲ್ಲ ರಾಜಕೀಯ ದರ್ಬಾರೆಲ್ಲ ನಡೀತದೆ ಸರ್ ಇದು ಜಾನಪದ. ನಿಜ ಇಲ್ಲ, ಯಾವತ್ತಿದ್ರು ನೀವು ಅವ್ರಿಗೆ ಒಂದು ಒಳ್ಳೆ ಮಾತು ಹೇಳಿದ್ರೆ, ಜನಪದ ಜಾನಪದ ಇದು ಜಾಣರ ಪದ ಅಂತ ಅಲ್ವಾ? ಬುದ್ಧಿವಂತಿಕೆ ಇದ್ದಂತಹ ಅವ್ರು ಕಟ್ಟಿದಂತ ಈ ಪದವನ್ನ ಸ್ವಾರ್ಥಿಗಳು ಬಳಸ್ಕೊಳ್ತಾ ಇದ್ದಾರೆ. ಸತ್ಯವಂತರು ಕಟ್ಟಿರೋ ಜಾನಪದ ಜಾನಪದವನ್ನಲ್ವಾ. ರಾಶಿ ತೂರುವಾಗ ಬೆಳೆದಿದೆ, ಬೆಳಕ ಬಂದಿದೆ ಈ ಉಗಣಿ ಎಂಬರ್ದಂಗೆ. ರಾಶಿ ತೂರುವಾಗ, ಗಾಣ ಹೊಡಿಯುವಾಗ, ಕಳೆ ಕೀಳುವಾಗ, ನೋಡಿ ನೋಡಿ ನೋಡಿ, ಹೊಲ ಉಳುವಾಗ, ಕುಂಟೆ ಹೊಡಿಯುವಾಗ, ಇದೆಲ್ಲ ಮರೆಯಾಗಿದೆ ಸರ್. ಕಣ ಕಣ ಗುಂಡೊಡಿಯುವಾಗ ಆಡು, ಗಣ ಹೊಡಿಯುವಾಗ ಆಡು, ರಾಶಿ ತುರುವಾಗ ಆಡು, ನಿಧಿ ತುರುವಾಗ ಆಡು, ಹೊಲ ಕುಯ್ಯುವಾಗ ಆಡು, ಕಳೆ ಕುಯ್ಯುವಾಗ ಆಡು. ಇವರಲ್ಲಿ ಬೆಳೆಸ್ತಾರೆ ಯಾರು ಸರ್? ಹಿಂದುಳು ವರ್ಗದ ಜನರು ಸರ್. ಅವರೆಲ್ಲ ನಮ್ಮಿಂದ ಲಾಭ ತಗೊಂಡವರು ಸರ್. ನಿಜ 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 ನಿಜ, ಒಳ್ಳೆ ಮಾತು. ಜಾನಪದ ಬೆಳೆದಿರೋದೇ ಹಿಂದುಳಿದ ವರ್ಗದವರು ಸರ್ ಗುರುಗಳೇ. ಹಾ ನೋಡಿ ಸರ್, ಇಷ್ಟೆಲ್ಲ 20 ಹೆಚ್ಚು ವಾದ್ಯನ ಇದನ್ನ ನಕ್ಷತ್ರಗಳಾಗಿ. ಯಾಕೆ ಈ ಜಾನಪದ ಹುಟ್ಟಿತು ಅಂತ ನಿಮ್ಮ ಅನಿಸಿಕೆ? ಜಾನಪದ ಈ ಭೂಮಿ ಮೇಲೆ ಯಾಕೆ ಹುಟ್ಟಿರ್ಬೋದು ಅಂತ? ಹಾ, ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್. ಜಾನಪದ ಹುಟ್ಟಲಿಲ್ಲ ಅಂದರೆ ಈ ಜನರು ನೆಮ್ಮದಿಯಾಗಿರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಭಗವಂತ ಪಾಪ ಅಜ್ಞಾನಿಗಳಿಗೆ ಹಿಂದೆ ಇರತಕ್ಕಂಥ ಏನೂ ಗೊತ್ತಿಲ್ಲ, ವಿದ್ಯಾ ಬುದ್ಧಿನೇ ಇಲ್ಲ, ಹಿಂದೆ ಸತ್ಯವಂತರ ಕಾಲ ಇತ್ತು ಅವಾಗ. ಜಾನಪದ ಹುಟ್ಟಿತು ಎಲ್ಲಿ ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಅದಕ್ಕೆ ಜನರು ಈ ಕುದುರೆ ಪರಮಾತ್ಮ ಹಾಡಿದ್ದಾರೆ, ಕೆಲವರು ಒಳ್ಳೊಳ್ಳೆ ಜಾಣರು ಹಾಡಿದ್ದಾರೆ. ಕುದುರೆಯ ತಂದೆ ನೀ ಚೇನಾಗಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಣ್ಣ ಹೇಳ್ತಾನೆ ಇಂಥವಲ್ಲ ಎಷ್ಟು ಚೆನ್ನಾಗಿದೆ. ತಂಗಿ ಹೇಳ್ತಾಳೆ, ಹಂಗ್ಲಾ ತೊಳೆಯೋರಿಲ್ಲ, ಗಂಗ್ಲಾ ಬೆಳಗೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ, ಹೆಂಗೆ ಬರಲಣ್ಣ ಮದುವೆಗೆ. ಹಂಗ್ಲಕ್ಕೆ ಹಾಳಿಡುವೆ, ಗಂಗ್ಲಕ್ಕೆ ತುತ್ತಿಡುವೆ, ಹಂಗ್ಲಕ್ಕೆ ಹಾಳಿಡುವೆ, ಗಂಗ್ಲಕ್ಕೆ ತುತ್ತಿಡುವೆ, ಬರಬೇಕು ತಂಗಿ ಮದುವೆಗೆ. ತಂಗಿಯಮ್ಮ ಬಾಮ್ಮ, ಇಂಥ ಹಾಡುಗಳೆಲ್ಲ ಹ್ಯಾಕ್ ಹಾಡೋರೆಂದರೆ ಇದರಿಂದನೇ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸಂತೋಷ ಸಿಕ್ಕಲಿ ಅಂತ ಪರಮಾತ್ಮ ಈ ಜಾನಪದನ ಕೊಟ್ಟಿದ್ದಾನೆ. ಅಂದರೆ ಜಾನಪದ ಬೆಳೆದಿದ್ದು ಯಾವಾಗ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಸರ್. ಆಯ್ತು ಸರ್, ಮಾತಾಡೋಣ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ ಜನಪದ ಸಿರಿಗೆ. ಶಿವ ಶಿವ ಆಗಲಿ ಸರ್, ಭಗವಂತನ ಅನುಗ್ರಹ ಬನ್ನಿ ಸರ್. ಕುಣಿದಾವಲ್ಲು ಕೋಲಣ್ಣ ಕೋಲೆ, ತಾಲೆ ಎತ್ತೆ ಕುಣಿದಾವಲ್ಲು ಕೋಲಣ್ಣ ಕೋಲೆ. ಕೈಯಲ್ಲಿ ಕಿನ್ನೋರೆ, ಕಾಲಲ್ಲಿ ಕಿರಿಗೆಜ್ಜೆ.
ಬೆಯಲಿ ನೂರಾರು ನವಿಲುಗಳು ನಮ್ಮೂರ ಅಡವಿಯಲಿ ನೂರಾರು ನವಿಲುಗಳು ಗರಿ ಬೆಚ್ಚೆ ಕುಣಿದಾವಲ್ಲು ಕೋಲಣ್ಣ ಕೋಲೆ ಗರಿ ಬೆಚ್ಚೆ ಕುಣಿದಾವಲ್ಲು ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜಿ ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕೈಯಲ್ಲಿ ಕಿನ್ನೂರಿ ಅದ್ಯಾಕೆಂದ್ರೆ ಉಲ್ಲೊಳಗೆ ಬಿಡ್ತದ ಕಾಯೋದು ಈ ಮ್ಯಾಲೆ ಈಚೆಗಡೆ ಬಿಟ್ಬಿಟ್ರೆ ಜನ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಳಗಡೆನೆ ಯಾಕೆ ಹಬ್ಬಿಸ್ತಾ ಇದ್ದೀನಿ ನೋಡ್ರಿ ಅಲ್ಲ ಹಬ್ಬದ ನೋಡ್ರಿ ಇಲ್ಲಿ ಹತ್ರ ಇರ್ತಾರೆ ಜನ ಕಿತ್ಕೊಂಡ್ಬಿಡ್ತಾರೆ ಉಲ್ಲೊಳಗಿದ್ರೆ ಯಾರು ಕೇಳಲ್ಲ ತಳ್ಳ ಆಯ್ತದೆ ಹಿಂಗೆ ಹಿಂಗೆ ಬನ್ನಿ ಸರಿ ಜೋಪಾನ ಕಾಪಾಡ್ಕೊಬೇಕು ಸರ್ ಹೌದು ಸರ್ ಸರ್ ಇದ್ರ ಜೊತೆಗೆ ವ್ಯವಸಾಯನೂ ಮಾಡ್ತೀನಿ ಸರ್ ವ್ಯವಸಾಯನ ಜೊತೆಗೆ ರಾಗಿ ಬಿತ್ತನೆ ಅದು ಇದು ಎಲ್ಲನೂ ಅದ್ರ ಅಲ್ಲಿ ಕಾಡು ಜಮೀನು ಒಂದು 2 ಎಕರೆ ಇದೆ ಸರ್ ಕಾಡು ನಮ್ಮವ್ವ ಮಾಡ್ಕೊಂಡಿದ್ಲು ಅದಕ್ಕೆ ರಾಗಿ ಬೆಳ್ಕೊಂಡು ಒಟ್ಟಿಗೆ ಬೇಕು ಅಂತ ಹೋದ ವರ್ಷ ಮಳೆ ಇರಲಿಲ್ಲ ಈ ಸರಿ ಬೇರೆ ಚೆನ್ನಾಗದೆ ಆರಂಭ ಸರ್ ಇಲ್ಲ ಇಲ್ಲ ಇಲ್ಲೇನೆ ಇಲ್ಲೊಂದು ತೋಟ ಇದೆ ಅಲ್ಲಿ ಕಾಡು ಜಮೀನು ಸರ್ ಇಲ್ಲಿ ಸ್ವಲ್ಪ ಹುಲ್ಲು ಪಲ್ಲು ಹಾಕ್ಕೊಂಡು ಅದೇನೋ ದನ ಕಟ್ಕೊಂಡು ನನ್ನ ತಮ್ಮ ಹಸು ಇದೆ ನಮ್ಮ ತಮ್ಮ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಜೇನು ಸಾಕ್ತಾ ಇದ್ದೀನಿ ಅಲ್ಲೇ ಊರಲ್ಲೇ ಜೇನು ತುಪ್ಪ ಮೇಸ್ಟ್ರಿ ಮಾಡಿ ಸರ್ ಇಲ್ಲೇ ಇಲ್ಲೇ ಒಂದು ನಿಮಿಷ ಇಲ್ಲಿ ಇಲ್ಲಿ ಸರಿ ಇಲ್ಲಿ ಹೋಗ್ಬೇಕು ಸರ್ ಇಲ್ಲಿ ಚೂರು ಹಾಂ ಇಲ್ಲಿಗೆ ಮೆಲ್ಲಿಗೆ ಇಳಿಸೋಕ್ಕಾಗುತ್ತ ಸರ್ ಚೂರು ಏನು ತಂದ ನಮ್ಮೂರಾದಿಯಲಿ ನೂರಾರು ದನಗಳು ನಮ್ಮೂರಾದಿಯಲಿ ನೂರಾರು ದನಗಳು ತಾಲೆ ಎತ್ತಿ ಕುಣಿದಾವಲ್ಲು ಕೋಲಣ್ಣ ಕೋಲೆ ತಾಲೆ ಎತ್ತಿ ಕುಣಿದಾವಲ್ಲು ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೋರೆ ಕಾಲಲ್ಲಿ ಕಿರಿಗೆಜ್ಜೆ ನಮ್ಮೂರ ಅಡವಿಯಲಿ ನೂರಾರು ನವಿಲುಗಳು ನಮ್ಮೂರ ಅಡವಿಯಲಿ ನೂರಾರು ನವಿಲುಗಳು ಗರಿ ಬೆಚ್ಚೆ ಕುಣಿದಾವಲ್ಲು ಕೋಲಣ್ಣ ಕೋಲೆ ಗರಿ ಬೆಚ್ಚೆ ಕುಣಿದಾವಲ್ಲು ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ತಾಳ ಕಣ್ ಕುಣಿದಾರಲ್ಲು ಕೋಲಣ್ಣ ಕೋಲೆ ತಾಳ ಕಣ್ ಕುಣಿದಾರಲ್ಲು ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕೈಯಲ್ಲಿ ಕಿನ್ನೂರಿ ಒಳ್ಳೆ ಮಾತು ಸರ್ ಎಷ್ಟೋ ಜನ ತಾಯಿ ತಂದಿದ್ರಿಗೆ ಸೋಬನೆ ಪದ ರಾಗಿ ಬಿಸದ ಗೀಗಿ ಪದ ಮತ್ತು ಇವು ಸಾಸಿವೆ ಪದಗಳು ರಾಗಿ ಬಿಸೋ ಪದ ಸೋಬನೆ ಪದ ಇಂಥ ಮೂಲ ಪದಗಳು ಯಾರಿಗೂ ಗೊತ್ತೇ ಇಲ್ಲ
ಕೆಲವು ಸಿಟಿಗಳಿಗೂ ಅಷ್ಟೇ ಹಳ್ಳಿಗಳಿಗೂ ಅಷ್ಟೇ ಸರ್. ಓಕೆ ಸರ್, ನಿಮ್ಮಿಂದನೇ ಸರ್. ಗುರುವೇ ಪರಮಾತ್ಮ ಶಿವಪ್ಪ ತಂದೆ ಏನೋ ಇರಲಿ, ಇಲ್ಲಿ ನೀವು ಈ ತಂಬೂರಿಗೆ ಬೇಕಾಗಿರೋ ಸೋರೆಕಾಯಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಾ? ಹೌದು ಸರ್, ಸಂರಕ್ಷಣೆ ಬೆಳ್ಕೊಂತೀವಿ. ಹೌದು, ಈ ಸಾರಿ ಏನಂದ್ರೆ ಈ ರಿಯಲ್ ಆಗಿ ಹೊಲ ಒತ್ಬಿಟ್ಟು ಭೂಮಿಗೆ ಹಾಕ್ಬಿಡೋಣ ಅಂತ ಇದ್ದೀನಿ ಸರ್. ಒಂದು ಕುಂಟೆಗೆ ಎರಡು ಕುಂಟೆಗೆ. ಇವಾಗ ಕರ್ನಾಟಕದ ಎಲ್ಲಾ ಕಡೆ ಜನನು, ಅಯ್ಯೋ ನಮ್ ತಾತನ ಕಾಲದಲ್ಲಿ, ನಮ್ಮ ಅವನ ಕಾಲದಲ್ಲಿ, ನಮ್ಮ ಅಜ್ಜಿ ಕಾಲದಲ್ಲಿ ಇತ್ತು ತಂಬೂರಿ, ಅಪ್ಪ ನೀವು ತಂಬೂರಿ ಮಾಡೋರು ಇದ್ದೀರಾ, ಇವಾಗೂ ಇದ್ದೀರಾ ಅಂತ ಕಣ್ಣಾಗ ನೀರು ಸುರಿಸ್ಕೊಂಡು ನಮಗೆ ಆರ್ಡರ್ ಮಾಡ್ತಾರೆ ಸರ್. ರಾಯಚೂರಲ್ಲಿ ಹೇಳಿದ್ರು ನಿಮ್ ಬಗ್ಗೆ ನನಗೆ. ಅಯ್ಯೋ ರಾಮ ರಾಮ ರಾಮ, ರಾಯಚೂರಲ್ಲಿ ಹೇಳಿದ್ರು ನನಗೆ ಸರ್. ಕರ್ನಾಟಕ ಹೌದು ಸರ್, ಎಲ್ಲಾ ಕಡೆನು ಇಡೀ ಬೀಜ ಕೊಡೋದು, ಒಂದ್ ತಂಬೂರಿ ಕೊಡೋದು. ಅಂದ್ರೆ ತಂಬೂರಿ ಕೊಡೋ, ತಂಬೂರಿ ಒಂದೇ ಕೊಟ್ರೆ ಆಗಲ್ಲ, ಅವ್ರ ಬೀಜ ಕೊಡ್ಬೇಕು. ಬೀಜ ಕೊಡ್ಬೇಕು, ಅವ್ರು ಬೆಳಿದಿ ಅಂತ ತರಬೇತಿ ಕೊಡ್ತೀನಿ. ಹೆಂಗ್ ತಯಾರು ಮಾಡ್ಬೇಕು ಅಂತ ಇಲ್ದಿದ್ರು ಕೂಡ ಹಿಂದೆ ಮುಂದೆ ಬಚ್ಚಲ್ ನೀರು ಹೋಯ್ತದಲ್ಲ ಅಲ್ಲ ಕೊಡ್ಬೋದು. ಅಲ್ಲ ಒಂದೊಂದು ಗುಣಿ ಹಾಕ್ರಿ ಸಾಕು, ಒಂದ್ ಗುಣಿಗೆ ಒಂದ್ 40 ಕಾಯಿ ಬಿಡ್ತದೆ. ಅದೇ ಅದಕ್ಕೇನ್ ಕೇಳ್ತದೆ, ನೀರು ಗೊಬ್ಬರ ಕೇಳ್ತದೆ, ಹಸು ಕರುಗಳು ಮೇಯಲ್ಲ ಅದು. ಆಹಾ, ಕುಂಬಳಿ ಗಿಡ ತರ ಅಲ್ಲ ಅದು, ತಂಬೂರಿ ಕಾಯಿನ ಯಾವ್ದನ್ನು ಮೇಯಲ್ಲ ಸರ್. ಈಗ ಸೋರೆ ತಂಬೂರಿ ತಯಾರು ಮಾಡೋ ಸೋರೆ ಕಾಯಿನ ಮನುಷ್ಯ ತಿನ್ಬೋ ತರಕಾರಿ ತರ ಸಾ? ಏನ್ ಹೇಳ್ತೀರಾ ಈ ಮಾತು? ಈ ಕರ್ನಾಟಕ ಜನ ಅಲ್ಲ, ಲೋಕಕ್ಕೆ ಗೊತ್ತಿಲ್ಲ, ಈ ಜಗತ್ನಲ್ಲಿ ತರಕಾರಿ ತರಕಾರಿಗೆಲ್ಲ ತಂಬೂರಿನೇ ರಾಜ ತರಕಾರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಬರಬೇಕು. ತಂಬೂರಿ ರಾಜ ತರಕಾರಿ, ತರಕಾರಿ ಜಗತ್ನಾಗೆ ತರಕಾರಿ ತರಕಾರಿಗೆಲ್ಲ ರಾಜ ತರಕಾರಿ ಅಂತ ಪತ್ರಿಕೆಯಲ್ಲಿ ಬರಬೇಕು, ನಿಮ್ಮ ಚಾನೆಲ್ ಅಲ್ಲೂ ಬರಬೇಕು ಸರ್. ಇದು ಅದ್ರ ಬಗ್ಗೆ ರಾಜ ಆದ್ರೆ ಐತೆ ತೋರಿಸ್ತೀನಿ. ತರಕಾರಿ ತರಕಾರಿಗೆಲ್ಲ ರಾಜ ಅಂದಾಗ ಏನ ಹಿಂಗೆ ಅಂತ ಇದ್ರು, ಇದು ಲೋಕ ಕಲ್ಯಾಣಕ್ಕೆ ಹೋಗ್ತದೆ ತಳ್ಳಾದ್ಮೇಲೆ. ಇದು ಪ್ರಕೃತಿಯಿಂದ ಉದ್ಭವ ಆಗೋದು ಸರ್. ಕಾಯಿ ಬಿಡ್ತದೆ ಅಲ್ಲ, ಫಸ್ಟ್ ಹೂವು ಬಿಡ್ತದೆ, ಆಮೇಲೆ ಪೀಚ್ ಆಯ್ತದೆ, ಆಮೇಲೆ ಕಾಯಿ ಆಯ್ತದೆ, ಆಮೇಲೆ ಹಣ್ಣಾಯ್ತದೆ, ಆಮೇಲೆ ಈ ಥರ ತಳ್ಳಾಯ್ತದೆ. ಗುಂಡಾಕಾರವಾಗಿ ಒಂದು ಕಲ್ಲಡಿ ಅಗಲ್ತದೆ. ನಾವೆಷ್ಟು ತಾಕತ್ತ ಕೊಟ್ಟು ಬೆಳೆಸ್ತೀವೋ ಗೊಬ್ಬರ ನೀರು, ಆ ತಾಕತ್ತಿನ ಥರ ಈ ತಂಬೂರಿ ಬರುತ್ತೆ ಸರ್. ಆಮೇಲೆ ಈ ಎಳೆಕಾಯಿನಲ್ಲಿ ಮನುಷ್ಯ ತಿಂದರೆ ಎಲ್ಲ ತರಕಾರಿಗೂ ಟೇಸ್ಟು, ತುಂಬ ಟೇಸ್ಟು. ಆಮೇಲೆ ಮನುಷ್ಯನಿಗೆ ಶುಗರ್ಗಳು ತುಂಬ ಒಳ್ಳೆಯದು ಸರ್, ಶುಗರ್ಗೆ, ಆಮೇಲೆ ಜ್ಞಾಪಕಶಕ್ತಿಗೆ, ಆಮೇಲೆ ಈ ಕಣ್ಣು ಅಪಾಯಕ್ಕೆ, ಒಂದು 5-8 ಕಾಯಿಲೆಗಳಿಗೂ ಭಾಳ ಉತ್ತಮವಾದ ತಂಬೂರಿ ಸ್ವಾರಿ ಸರ್ ತಿಂದರೆ. ಅಂದರೆ ಈ ಜನಕ್ಕೆ ಗೊತ್ತಿಲ್ಲ ಸರ್, ಇದನ್ನು ಭಯ ಬೀಳ್ತಾರೆ. ದೇವ್ರ ಕಾಯಿ ತಿನ್ನಬಾರ್ದು, ನಾವು ಮಾಂಸಾಹಾರಿ ತಿಂತೀವಿ, ದೇವ್ರ ಕಾಯಿ ತಿನ್ನಬಾರ್ದು ಅಂತಾರೆ. ಬನ್ನಿ ಇಲ್ಲಿ ಸ್ವಾರೆ, ಈಗ ಒಂದು ಮರಕ್ಕಾಗಿ ಹಬ್ಬಿಸ್ತಾ ಇರ್ತೀನಿ ಸರ್. ಯಾವಾಗಲೂ ಒಂದು ಮರದಲ್ಲಿ ಹಬ್ಬಿಸ್ಬೋದು, ಚಪ್ಪರದಲ್ಲಿ ಹಬ್ಬಿಸ್ಬೋದು. ಈ ನೋಡಿ, ಈ ಗಂಜಲ್ ನೀರೆಲ್ಲ ಅದಕ್ಕೆ ಹೋಗ್ತದೆ ಸರ್. ಸರ್ ಇಲ್ಲಿ ಬನ್ನಿ, ಹಿಂಗೆ ಬನ್ನಿ ಬನ್ನಿ ಗುರುಗಳೇ. ಹಾಂ ಹಾಂ ಬನ್ನಿ, ಇಲ್ಲಿ ನೋಡಿ, ಇಲ್ಲಿಂದ ಹಬ್ಬಿಸಿದ್ರೆ ಸಾ, ಇಲ್ಲಿ ನೋಡಿ ಮೇಲೆ ಮರದ ಮೇಲಿಂದ ನಾವು ರೋಟಿಯಿಂದ ಎಳ್ಕೊಂತೀವಿ ನಾವು. ಓ ಇಲ್ಲವೇ ಅಲ್ಲ, ಅಯ್ಯೋ ನಾನು ಹುಡುಕ್ತಾ ಇದ್ದೀನಿ ಇಲ್ಲವಪ್ಪ ಇವು ಅಂತ. ಬನ್ನಿ ಗುರುಗಳೇ, ಇಲ್ಲಿಗೆ ಬನ್ನಿ, ಬರ್ಬೋದು ಬನ್ನಿ, ಇಲ್ಲಿ ಬನ್ನಿ. ಆಕಾಶದ ನಕ್ಷತ್ರಗಳು ಸರ್ ಇದು, ಇದು ಪರಮಾತ್ಮನೆಡೆಗೆ ನಮ್ಮ ಆತ್ಮನ ಸೆಳ್ಕೊಂಡೋಗಿ, ಪರಮಾತ್ಮ ನಮ್ಮ ಆತ್ಮನ ಕರ್ಕೊಂಡು ಓಂಕಾರದನೆಯಲ್ಲಿ ಕರ್ಕೊಂಡೋಗಿ ಬಿಡ್ತಕ್ಕಂಥ ಈ ನಾದ ಸರ್, ನಾದ ಬಿಂದು ನೋಡ್ರಿ. ಆಕಾಶದಲ್ಲಿ ಮರದ ಮೇಲೆ ಹಬ್ಬುತ್ತದೆ ಇದು, ಚಪ್ಪರದ ಮೇಲೆ ಹಬ್ಬುತ್ತದೆ, ಮನೆ ಮೇಲೆ ಹಬ್ಬಿಸ್ಬೋದು, ಭೂಮಿಯಲ್ಲಿ ಹಬ್ಬಿಸ್ಬೋದು. ಆ ಕಡೆ ನಾವೇ ಸರ್, ಆ ಕಡೆ ಎಲ್ಲ ಐತೆ ಸರ್, ಆ ಕಡೆ ಸೈಡ್ಗೆಲ್ಲ ಐತೆ ಸರ್, ಈ ಕಡೆ ಎಲ್ಲ ಸೈಡ್ಗೆ. ಆಮೇಲೆ ನೋಡಿ ಇಲ್ಲೆಲ್ಲ ಹವೆ ಸರ್, ಇಲ್ಲೆಲ್ಲ ಬಿಟ್ಟಿರ್ತವೆ ಇದೆಲ್ಲ ಸರ್. ಇದನ್ನೆಲ್ಲ ಇವೆಲ್ಲ ಹಣ್ಣಿಗೆ ಬಂದವೆ ಸರ್, ಇದೆಲ್ಲ ಹಣ್ಣಿಗೆ ಬಂದದೆ, ಇವೆಲ್ಲ ಹಣ್ಣಿಗೆ ಬಂದವೆ. ಬುಡಾಲ ಇಲ್ಲಿದೆ ಸರ್, ಇಲ್ಲಿ ಈ ಗೊಬ್ಬರದ ಮೇಲೆ ಇದೆ. ಸೊ ಒಂದು ಗುಣಿ ಹಾಕಿತ್ತು ಇಷ್ಟು ಕಾಯಿ ಬಿಟ್ಟದೆ, ಅದಕ್ಕೆ ಇದನ್ನೆಲ್ಲ ಉತ್ತಿ ಸ್ವಲ್ಪ ಇದ್ರನ್ನೇ ಹಾಕ್ಬಿಡೋಣ ಅಂತ ಇದ್ದೀನಿ ಸರ್. ಈ ಸರಿ ಭೂಮಿಗೆ ಹಾಕ್ಬಿಡೋಣ ಒಂದ್ಸರಿ, ಹಾಕ್ಬಿಟ್ಟು ಈ ರೈತರಿಗೆ ಬೆಳೆಯೋದು ತೋರಿಸ್ಬೇಕು, ತಿನ್ನೋದು ತೋರಿಸ್ಬೇಕು, ಆರೋಗ್ಯವಂತವಾಗಿರೋದು ತೋರಿಸ್ಬೇಕು. ನೀವು ಅದನ್ನ ಉತ್ತು ಬಿಟ್ಟು ಆ ಚಪ್ರ ಎಲ್ಲ ಹಾಕ್ತಿರಲ್ಲ, ಅವಾಗ ಹೇಳ್ತೀನಿ ನನಗೆ ಹೇಳಿ, ಖಂಡಿತ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅದಕ್ಕೆ. ಖಂಡಿತ ಸರ್. ಅಲ್ವಾ ಇದು ಉಳಿಲಿ ಉಳಿಲಿ, ಇದು ಉಳಿಬೇಕು, ಉಳಿಬೇಕು, ಉಳಿಸ್ಬೇಕು ನಾವು, ನೀವು ಉಳಿಸ್ಲೇಬೇಕು ಸರ್. ಖಂಡಿತ ಉಳಿಸೋಣ, ಉಳಿಸೋಣ, ಉಳಿಸೋಣ. ರೈತರು ಬೆಳೆ ಕಲ್ಕೊಂಡು ಒಳ್ಳೆ ಸರಿ ಸರಿ ಅವರಿಗೆ ಆ ಚಪ್ರ ಹಾಕಕ್ಕೆ ಏನು ಖರ್ಚಾಗುತ್ತೆ ಅದನ್ನ ಕೊಡ್ತೀನಿ. ಖಂಡಿತ ಸರ್. ಆಯ್ತಾ, ಮರಗಳ ಕತ್ತರಿಸಿ ಹಾಕ್ಸಿ ರೆಡಿ ಮಾಡಿಸಿ ನಾನು ಹೇಳ್ತೀನಿ ಸರ್. ಅದಕ್ಕೆ ತಗಲೋ ವೆಚ್ಚ ನಾನು ಕೊಡ್ತೀನಿ, ಕೃಷಿ ನೀವು ಮಾಡಿ, ಖರ್ಚು ನಾನು ಮಾಡ್ತೀನಿ. ಒಟ್ಟಿನಲ್ಲಿ ಈ ಪದಾರ್ಥ ಉಳಿಲಿ ಉಳಿಬೇಕು ಅಲ್ವರಾ, ಉಳಿಬೇಕು ಸರ್. ಮಾದೇಶ್ವರ ಪರಮಾತ್ಮ ಇದೆಲ್ಲ ಈ ಮರ ತುಂಬ ಹೋಸರಿ ಒಂದು 70 ಕಾಯಿ ಬಿಟ್ಟಿದ್ದು ಸರ್. ಹ್ಞೂ ಹ್ಞೂ, ಹಂಗೆ ಬೆಳೆದು ಇದನ್ನು
ಇದು ಮಾಡಿ ಇದರಿಂದ ಈ ನಾಡಿಗೆ ಜನಗಳಿಗೆ ಒಂದು ತತ್ವವನ್ನು ಸಾರತಕ್ಕಂತ ಅಲ್ವಾ, ಮನುಷ್ಯನ ಬದುಕನ್ನ ಉತ್ತಮ ದಾರಿಗೆ ತಗೊಂಡೋಯ್ತಕ್ಕಂತ ಒಂದು ಸಾಧನ. ಸಾಧನ ಕಣ್ಣೀರು ದುಃಖದಲ್ಲಿ ದುಃಖದಲ್ಲಿ ಇದ್ವಿ, ಅವ್ರಿಗೆ ಶುಗರ್ ಬಂದು ಕಾಯಿಲೆ ಬಂದು ನರಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ ಬದಲಾಗಿ ಇದೊಂದು ಏಕತಾರಿ ತಂಬೂರಿ ಏಕನಾದ ಆಡ್ಕೊಂಡು ಆ ಜಾನಪದ ತತ್ವ ಪದಗಳು ಆಡ್ಕೊಂಡು ಪರಮಾತ್ಮ ಧ್ಯಾನದಲ್ಲಿ ಮುಳುಗ್ಬಿಟ್ರೆ ಬೆಳಗ್ಗೆ ಟೈಮ್ ಮೃತ್ಯು ವೇಳೆಯಲ್ಲಿ ಇದ್ದು ಆ ಕಾಯಿಲೆಗಳೆಲ್ಲ ಓಡೋಗ್ಬಿಡ್ತದೆ ಸರ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.